ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ದಸರಾ ನಂತರ ಅಂತ ಹೇಳಿದ್ರಿ, ಅದು ಯಾವಾಗ ಆಗತ್ತೆ ಅನ್ನೋ ಕುತೂಹಲ ರಾಜ್ಯ ಶ್ರೀಕಾಂತ್ ಬಳಕೋತ ಅತಿ ಶೀಘ್ರದಲ್ಲೇ ಹೋಗ್ತಾ ಇದ್ದೀನಿ. ಈ ಎಲ್ಲ ಜನಸಂಕಲ್ಪ ಯಾತ್ರೆ ನಡುವೆ ದಿಲ್ಲಿಗೆ ಹೋಗಿ ನಮ್ಮೆಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಮಾಡುವಂಥದ್ದು ಕೆಲಸ ಮಾಡಿ. ಬೆಳಗಾವಿ ಏನಾದರೂ ಶುಭ ಸುದ್ದಿ ಇದೆ ಸರ್ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ? ಅದು ಏನೇ ಮಾಡಿದರೂ ಕೂಡ ನಿಮ್ಗೆ ಹೇಳೇ ಮಾಡ್ತೀವಿ, ಹೀಗಾಗಿ ನಾವು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಕನ್ನಡ ಭವನ ಶಂಕುಸ್ಥಾಪನೆ ಮಾಡ್ತೀವಿ ಎಲ್ಲವೂ ಆಗಿತ್ತು, ಆದರೆ ಅಲ್ಲಿ ಶಿವಸೇನೆ ಕಾರ್ಯಕರ್ತರು ಕನ್ನಡ ಭವನ ಕಟ್ಟೋಕ್ಕೆ ನಾವು ವಿರೋಧ ಮಾಡ್ತೀವಿ, ನಮಗೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಭವನ ಕಟ್ಟಕ್ಕೆ ಅವಕಾಶ ಕೊಡಿ ಅಂದಾಗ ಮಾತ್ರ ಮಹಾರಾಷ್ಟ್ರದಲ್ಲಿ ಕನ್ನಡ ಭವನ ಕಟ್ಟಕ್ಕೆ ಅವಕಾಶ ಕೊಡ್ತೀವಿ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹತ್ತು ಹಲವಾರು ಕನ್ನಡ ಸಂಸ್ಥೆಗಳ ಭವನಗಳು ಈಗಾಗಲೇ ಇದ್ದಾವೆ, ಹೀಗಾಗಿ ಏನು ಹೊಸದೇನಿಲ್ಲ. ಮತ್ತು ಹಲವಾರು ದೇವಸ್ಥಾನಗಳಿಗೆ ಅಲ್ಲಿ ಯಾತ್ರಾ ನಿವಾಸ ಎಲ್ಲ ಇದೆ. ಈ ವಿಚಾರದಲ್ಲಿ ನನಗನ್ನಿಸ್ತದೆ ರಾಜ್ಯ ಮತ್ತು ಭಾಷೆಯ ಅಡಚಣೆ ಆಗಬಾರದು. ಇನ್ನೊಂದು ಪ್ರಕರಣ ದಾಖಲಾಗಿದೆ, ಅವ್ರನ್ನ ಪೀಠಾಧ್ಯಕ್ಷರಿಂದ ತೆಗಿಬೇಕು ಅಂತೇಳಿ ಒಂದು ನಿಯೋಗ ಬಂದಿತ್ತು ಪೀಠಾಧ್ಯಕ್ಷ. ಈಗಾಗಲೇ ನಾನು ಬೆಂಗಳೂರಲ್ಲಿ ಉತ್ತರ ಕೊಟ್ಟಿದ್ದೆ, ಅದಕ್ಕಿಂತ ಹೆಚ್ಚಿಗೆ ಹೇಳಕ್ಕೆ ಬಯಸಿದೆ. ಪೊಲೀಸ್ ಸೊಸೈಟಿಯ ಚೇರ್ಮನ್ರು ಪ್ರಭಾಕರ್ ಕೋರೆ ಅವ್ರಿಗೆ 75 ವರ್ಷ ತುಂಬಿದೆ, 75 ದಿವಸ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ನಮಗೆಲ್ಲ ಬಹಳ ಸಂತೋಷ ಆಗಿದೆ, ಅವರು ಸುದೀರ್ಘವಾದಂಥ 4 ದಶಕಗಳ ಸೇವೆ ಇಡೀ ಉತ್ತರ ಕರ್ನಾಟಕಕ್ಕಾಗಿದೆ, ಶೈಕ್ಷಣಿಕ ರಂಗದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ, ಸಹಕಾರಿ ರಂಗದಲ್ಲಿ, ಸಕ್ಕರೆ ಕಾರ್ಖಾನೆಯ ರೈತರ ಸಲುವಾಗಿ, ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ 4 ದಶಕಗಳಿಂದ ಅವರು ಕೆಲಸ ಮಾಡಿದ್ದಾರೆ, ಜನಪ್ರಿಯರಾಗಿದ್ದಾರೆ, ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಮತ್ತು ನಿರಂತರವಾಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಅವರಲ್ಲಿದೆ. ಸ್ನೇಹ ಜೀವಿ, ಎಲ್ಲರ ಜೊತೆಗೆ ಸ್ನೇಹದಿಂದ ಇರುವಂಥವ್ರು, ಎಲ್ಲರಿಗೂ ಬೇಕಾಗಿರುವಂಥವ್ರು ಅಂಥ ಒಬ್ಬ ನಾಯಕನ 75 ವರ್ಷ ಮಾಡುತ್ತಿರುವಂಥದ್ದು ಬಹಳ ಸಂತೋಷವಾಗಿದೆ. ಅರ್ಥಪೂರ್ಣವಾಗಿ ಕೂಡ ಅವರು ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರಿಗೆಲ್ಲ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.